ಹೆರಿಗೆ ಮಾಡಿಸಿದ ತಪ್ಪಿಗೆ ಇಡೀ ಆಸ್ಪತ್ರೆಯೇ ಕ್ಲೋಸ್. 5 ದಿನದ ಹಸುಗೂಸು, ತಾಯಿಯಿಂದ ದೂರ ದೂರ. ಡೆಲಿವರಿ ಮಾಡಿಸಿದ ಆಸ್ಪತ್ರೆ ಇಡೀ ತಂಡಕ್ಕೆ ಕ್ವಾರಂಟೈನ್. ಹೆರಿಗೆ ಮಾಡಿಸಿದ ತಪ್ಪಿಗೆ ಇಡೀ ಆಸ್ಪತ್ರೆಯೇ ಕ್ಲೋಸ್ ಆಗಿದೆ. 5 ದಿನದ ಹಸುಗೂಸು, ತಾಯಿಯಿಂದ ದೂರ ದೂರ. ಇದು ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಂತದ್ದೇನಾಯ್ತು ಹಾಗಾದ್ರೆ? ಹೆರಿಗೆ ಮಾಡಿಸಿದ ತಪ್ಪಿಗೆ ಇಡೀ ಆಸ್ಪತ್ರೆಯನ್ನೇ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಯಾಕೆ ಬಂತು? 5 ದಿನದ ಹಸುಗೂಸು, ತಾಯಿಯಿಂದ ದೂರ ದೂರ ಆಗಿದ್ದು ಯಾಕೆ? ಡೆಲಿವರಿ ಮಾಡಿಸಿದ ತಪ್ಪಿಗೆ ಆಸ್ಪತ್ರೆ ಇಡೀ ತಂಡಕ್ಕೆ ಕ್ವಾರಂಟೈನ್. ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವೈದ್ಯರು ಮತ್ತು ತಂಡ ಕ್ವಾರಂಟೈನ್. ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ. ಆಸ್ಪತ್ರೆಯ ಡಾಕ್ಟರ್ ಸಿಬ್ಬಂದಿಗೂ ಕೊರೋನಾ ಆತಂಕ ಇದೀಗ ಎದುರಾಗಿದೆ. ವೈದ್ಯರು ಈಗ ಸ್ವಯಂ ಕ್ವಾರಂಟೈನ್ ಆಗಿದ್ದಾರೆ. ಬೆಂಗಳೂರಿನ ಕುರುಬರಹಳ್ಳಿಯ ಲೋಟಸ್ ಆಸ್ಪತ್ರೆ ಸೀಲ್ ಮಾಡಲಾಗಿದೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿರುವಂತಹ ಲೋಟಸ್ ಆಸ್ಪತ್ರೆ, ಈ ಆಸ್ಪತ್ರೆಯನ್ನ ಈಗ ಕಂಪ್ಲೀಟ್ ಸೀಲ್ ಮಾಡಲಾಗಿದೆ. ತುಂಬು ಗರ್ಭಿಣಿ ಅಂತ ಸಿಸೇರಿಯನ್ ಮಾಡಿದ್ರು. ಡಾಕ್ಟರ್ಸ್ ಆಪರೇಷನ್ ಮಾಡಿದ ನಂತರ ಇಡೀ ಆಸ್ಪತ್ರೆಯನ್ನೇ ಈಗ ಸೀಲ್ ಮಾಡಲಾಗಿದೆ. ತಾಯಿ ಮಗು ಆರೈಕೆ ಮಾಡಿದ ಇಡೀ ತಂಡ ಕ್ವಾರಂಟೈನ್ಗೆ ಒಳಗಾಗಿದೆ. ಪತಿಗೆ ಕೊರೋನಾ ಪಾಸಿಟಿವ್, ಪತ್ನಿಗೆ ಡೆಲಿವರಿ ಟೈಮ್ ಪತಿಗೆ ಪಾಸಿಟಿವ್ ಇರೋದನ್ನ ಮುಚ್ಚಿಟ್ಟಿದ್ಲು ಗರ್ಭಿಣಿ. ಡೆಲಿವರಿ ಬಳಿಕ ಪತಿ ಕೊರೋನಾ ಪೇಷಂಟ್ ಅನ್ನೋದು ಬಯಲಾಗಿದೆ. ಕೂಡಲೇ ತಾಯಿ ಮಗುವನ್ನ ಬೌರಿಂಗ್ಗೆ ದಾಖಲಿಸಿದ್ದಾರೆ ವೈದ್ಯರು. ಮಹಿಳೆಗೂ ಕೊರೋನಾ ಪಾಸಿಟಿವ್ ಇರೋದು ಈಗ ದೃಢಪಟ್ಟಿದೆ. ಈಗ ಪತಿ ಪತ್ನಿ ಇಬ್ಬರಿಗೂ ಕೊರೋನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 5 ದಿನದ ಮಗುವಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೈಕೆ ನಡೀತಾ ಇದೆ. ಪತಿಗೆ ಮೊದಲೇ ಕೊರೋನಾ ಪಾಸಿಟಿವ್ ಬಂದಿತ್ತು, ಆದರೆ ಈ ವಿಚಾರವನ್ನ ತುಂಬು ಗರ್ಭಿಣಿ ಮುಚ್ಚಿಟ್ಟಿರ್ತಾಳೆ. ಡೆಲಿವರಿ ಆದ ನಂತರ ಈ ವಿಚಾರ ಬಯಲಾಗುತ್ತೆ. ಇಬ್ಬರನ್ನು ಕೂಡ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಗೆ ವೈದ್ಯರು ದಾಖಲಿಸಿದ್ದಾರೆ. ಮಗುವನ್ನು ಕೂಡ ಅಲ್ಲಿ ಆರೈಕೆ ಮಾಡಲಾಗ್ತಾ ಇದೆ. ಲೋಟಸ್ ಆಸ್ಪತ್ರೆ ವೈದ್ಯರಿಗೂ ಕೊರೋನಾ ಪರೀಕ್ಷೆಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನ ಕುರುಬರ ಹಳ್ಳಿಯ ಎಕ್ಸ್ಕ್ಲೂಸಿವ್ ಕೊರೋನಾ ಕೇಸ್ ಇದು. ಹೆರಿಗೆ ಮಾಡಿಸಿದ ನಂತರ ಇಡೀ ಆಸ್ಪತ್ರೆಯನ್ನೇ ಕ್ಲೋಸ್ ಮಾಡಲಾಗಿದೆ. 5 ದಿನದ ಹಸುಗೂಸು ಕೂಡ ತಾಯಿಯಿಂದ ದೂರ ದೂರ, ಯಾಕಂದ್ರೆ ತಾಯಿ ಮತ್ತು ತಂದೆ ಇಬ್ರು ಕೂಡ ಕೊರೋನಾ ಪಾಸಿಟಿವ್. ಮಗುಗೂ ಬೌರಿಂಗ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಜೊತೆಗೆ ಆರೈಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೆರಿಗೆ ಮಾಡಿಸಿದ್ದಕ್ಕೆ ಇಡೀ ಆಸ್ಪತ್ರೆಯೇ ಕ್ಲೋಸ್ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಸುವರ್ಣ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಗಳನ್ನ ನೀವು ಗಮನಿಸಬಹುದು. ಇಡೀ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ಇಡೀ ಆಸ್ಪತ್ರೆಯನ್ನ ಸೀಲ್ ಮಾಡಲಾಗಿದೆ. ಬೆಂಗಳೂರಿನ ಕುರುಬರಹಳ್ಳಿಯ ಲೋಟಸ್ ಆಸ್ಪತ್ರೆ ಇದು. ಹೆರಿಗೆ ಮಾಡಿಸಿದಂತಹ ವೈದ್ಯರು ಮತ್ತು ಸಿಬ್ಬಂದಿಗಳಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ವೈದ್ಯರು ಹಾಗೇನೆ ನರ್ಸ್ಗಳು ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ, ಜೊತೆಗೆ ಕೊರೋನಾ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅನ್ನೋ ಸೂಚನೆಯನ್ನ ವೈದ್ಯರು ಮತ್ತು ನರ್ಸ್ಗಳಿಗೆ, ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ನೀಡಲಾಗಿದೆ. ಇನ್ನು ಆಸ್ಪತ್ರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸಲಾಗ್ತಾ ಇದೆ, ಔಷಧಿ ಸಿಂಪಡಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ನಡೆದಂತಹ ಘಟನೆ, ಲೋಟಸ್ ಆಸ್ಪತ್ರೆಯಲ್ಲಿ ತುಂಬು ಗರ್ಭಿಣಿಯೊಬ್ಬರು ದಾಖಲಾಗ್ತಾರೆ, ಅವರಿಗೆ ಹೆರಿಗೆ ಮಾಡಿಸ್ತಾರೆ ವೈದ್ಯರು, ಸಹಜ. ಆದರೆ ಹೆರಿಗೆ ಮಾಡಿಸಿದ ನಂತರ ಗೊತ್ತಾಗತ್ತೆ ಆಕೆಯ ಪತಿ ಕೊರೋನಾ ಪಾಸಿಟಿವ್ ಅಂತ. ಈ ವಿಚಾರವನ್ನ ಆ ಗರ್ಭಿಣಿ ಮಹಿಳೆ ಮುಚ್ಚಿಟ್ಟಿರ್ತಾಳೆ. ಹೆರಿಗೆ ಆದ ನಂತರ ಮಾಹಿತಿ ಸಿಗತ್ತೆ ವೈದ್ಯರಿಗೆ, ಆಕೆಯ ಪತಿ ಕೊರೋನಾ ಪಾಸಿಟಿವ್ ಅಂತ. ತಕ್ಷಣವೇ ಆಕೆಯನ್ನು ಕೂಡ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗತ್ತೆ. ಆಕೆಗೂ ಕೊರೋನಾ ಪಾಸಿಟಿವ್ ಬಂದಿದೆ. 5 ದಿನದ ಹಸುಗೂಸು, ತಾಯಿಯಿಂದ ದೂರ ದೂರ. ಆ ಪುಟ್ಟ ನವಜಾತ ಶಿಶುವಿಗೂ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲೇ ಆರೈಕೆ ಮಾಡಲಾಗ್ತಾ ಇದೆ. ಈಗ ಲೋಟಸ್ ಆಸ್ಪತ್ರೆಯ ವೈದ್ಯರು, ನರ್ಸ್ಗಳು ಹಾಗೆಯೇ ಸಿಬ್ಬಂದಿಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಸ್ವಯಂ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಸೇಫರ್ ಸೈಡ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅನ್ನೋ ಸೂಚನೆಯನ್ನ ಅವರಿಗೂ ಕೂಡ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ.
ಮರುತೇಶ್, ಯಾವಾಗ ಆಕೆ ಈ ಲೋಟಸ್ ಆಸ್ಪತ್ರೆಗೆ ದಾಖಲಾಗಿದ್ದು, ಯಾಕೆ ಆಕೆ ಪತಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋ ವಿಚಾರವನ್ನ ಹೇಳಿಲ್ಲ, ಯಾಕೆ ಮುಚ್ಚಿಟ್ಟಿದ್ಲು, ಈ ಬಗ್ಗೆ ಡಾಕ್ಟರ್ಸ್ ಸಿಸ್ಟರ್ಸ್ ಏನಂತ ಹೇಳ್ತಿದ್ದಾರೆ? ಶ್ವೇತಾ, ನಿಜಕ್ಕೂ ಕೂಡ ಒಂದ್ ರೀತಿ ವಿಚಿತ್ರವಾದಂತಹ ಪ್ರಕರಣ ಇದು. ಯಾಕಂದ್ರೆ ಗಂಡನಿಗೆ ಪಾಸಿಟಿವ್ ಇದೆ, ಆತ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ದಾಖಲಾಗಿದ್ದಾನೆ ಅನ್ನುವಂತ ಮಾಹಿತಿಯನ್ನೇ ಆಕೆ ನೀಡದಲ್ಲೇ ಇರುವಂತದ್ದು ಇದೆಯಲ್ಲ, ಇದು ಇನ್ನೊಂದಷ್ಟು ಜನರಿಗೆ ಕೊರೋನಾ ಹರಡೋದಕ್ಕೆ ಕಾರಣ ಆಗಿರುತ್ತೆ. ಸೊ ಹಾಗಾಗಿನೇ ನಾವು ಇದನ್ನ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಜನ ಇದೇ ರೀತಿ ಮಾಹಿತಿ ನೀಡದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಗಳನ್ನು ಪಡಿತಾ ಇರುವಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಬೆಂಗಳೂರಿನ ಕುರುಬರ ಹಳ್ಳಿಯಲ್ಲಿರುವಂತಹ ಲೋಟಸ್ ಆಸ್ಪತ್ರೆಗೆ ಕಳೆದ ಶನಿವಾರ ಈ ಮಹಿಳೆ ಬಂದಿದ್ದಾರೆ. ಸೊ ಅವ್ರಿಗೆ ಡೆಲಿವರಿ ಟೈಮ್ ಕೂಡ ಆಗಿತ್ತು, ಹಾಗಾಗಿ ಅವರು ಬೆಳಿಗ್ಗೆ ಶನಿವಾರ 10:45 ಬರ್ತಿದ್ದ ಹಾಗೆ ಕಂಡೀಷನ್ ನೋಡಿ 11:00 ಅಷ್ಟೊತ್ತಿಗೆ ಆಕೆಗೆ ಡೆಲಿವರಿ ಕೂಡ ಮಾಡಿದ್ದಾರೆ. ಸಂಜೆಯ ವೇಳೆಗೆ ಪತಿಯ ಸಹಿ ಬೇಕು, ಹಾಗಾಗಿ ಕರೆಸಿ ಅನ್ನುವಂಥದ್ದನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಆಗ ಗೊತ್ತಾಗಿದೆ ಪತಿ ಅಡ್ಮಿಟ್ ಆಗಿದ್ದಾರೆ ಕೊರೋನಾ ಬಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಂತ. ತಕ್ಷಣಕ್ಕೆ ಅಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ ಮೇಲೆ ಆರೋಗ್ಯಾಧಿಕಾರಿಗಳು ಹೋಗಿ ವಿಚಾರಿಸಿದಾಗ ಈ ರೀತಿಯಾಗಿ ಆಗಿದೆ ಅನ್ನೋದಂತೂ ಬಯಲಾಗುತ್ತೆ. ಸೊ ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ, ಅವರು ಮೊದಲೇ ಹೇಳಿದಿದ್ರೆ ಈಗ ಪತಿಗೆ ಕೊರೋನಾ ಇತ್ತು ಅಂತ ಹೇಳಿ ಅವರನ್ನ ಫುಲ್ಲು ಸೆಕ್ಯೂರ್ ಆಗಿ ಕರೆದುಕೊಂಡು ಹೋಗಿ ಯಾರಿಗೂ ಕೂಡ ಟೆನ್ಷನ್ ಇಲ್ಲದ ಹಾಗೆ ಆತಂಕ ಇಲ್ಲದ ಹಾಗೆ ಹೆರಿಗೆ ಮಾಡಿಸಬಹುದಾಗಿತ್ತು. ಅವರನ್ನು ಕೂಡ ಪ್ರತ್ಯೇಕ ವಾರ್ಡ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಬಹುದಾಗಿತ್ತು. ಸೊ ಆದ್ರೆ ಈಗ ಇವ್ರು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಈಗ ಇಡೀ ಆಸ್ಪತ್ರೆ ಈಗ ಕ್ಲೋಸ್ ಮಾಡಲಾಗಿದೆ. ಸುಮಾರು 7 ಜನ ಆಸ್ಪತ್ರೆಯ ಸಿಬ್ಬಂದಿಯನ್ನ ಈಗಾಗಲೇ ಆಸ್ಪತ್ರೆಯಲ್ಲಿ ಇಟ್ಟು ಕ್ವಾರಂಟೈನ್ ಮಾಡ್ಲಿಕ್ಕೆ ಕರೆದುಕೊಂಡು ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಸುತ್ತಮುತ್ತ ಇರುವಂತಹ ಜನರಿಗೂ ಕೂಡ ಆತಂಕ, ಅಟ್ಲೀಸ್ಟ್ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ಬರ್ತಾ ಇದ್ರು ಜನ, ಅದು ಕೂಡ ಇಲ್ಲದಂತ ಆಗಿದೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ 2 ಹಾಸ್ಪಿಟಲ್ ಒಟ್ಟು ಕ್ಲೋಸ್ ಆಗಿರೋದು. ಶಿವಾಜಿನಗರದ ಶಿಫಾ ಹಾಸ್ಪಿಟಲ್, ಇದೇ ರೀತಿಯಾಗಿ ತಬ್ಲಿಕಿಗಳಿಗೆ ಚಿಕಿತ್ಸೆ ಕೊಟ್ಟಂತ ವೈದ್ಯರಿಗೂ ಕೂಡ ಅಲ್ಲಿ ಕೊರೋನಾ ಬಂದು ಆಸ್ಪತ್ರೆಯನ್ನು ಕ್ಲೋಸ್ ಮಾಡಲಾಯಿತು. ಸೊ ಈಗ ಲೋಟಸ್ ಆಸ್ಪತ್ರೆಯನ್ನು ಕೂಡ ಈಗ ಕ್ಲೋಸ್ ಮಾಡಲಾಗಿದೆ. ಒಂದಷ್ಟು ಸ್ಯಾನಿಟೇಷನ್ ಕೆಲಸ ಕೂಡ ನಡೆದಿದೆ, ಎಲ್ಲ ಫ್ಯುಮಿಗೇಷನ್ ಕೂಡ ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ಸುಳಿಯದಲ್ಲೇ ಇರುವಂತಹ ರೀತಿಯಲ್ಲಿ ಮಾಡಿರುವಂತದ್ದು. ಸೊ ಈಕೆ ಮಾಡಿದ ಒಂದು ತಪ್ಪು ಏನಪ್ಪಾ ಅಂದ್ರೆ, ತನ್ನ ಪತಿಗೆ ಪಾಸಿಟಿವ್ ಇರೋದನ್ನ ಎಲ್ಲೂ ಕೂಡ ಹೇಳದೆ ಮುಚ್ಚಿಟ್ಟಿದ್ದೆ ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. ಈಗ ಮಗುವನ್ನು ಕೂಡ ತಾಯಿಯಿಂದ ಬೇರ್ಪಡಿಸಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಮಹಿಳೆ ಮತ್ತು ಪತಿ, ಗಂಡ ಹೆಂಡತಿ ಇಬ್ಬರನ್ನು ಕೂಡ ಈಗ ವಿಕ್ಟೋರಿಯಾಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಈಗ ಆಕೆಗೆ ಚಿಕಿತ್ಸೆ ನೀಡಿದಂತ ವೈದ್ಯರಿಗೂ ಸೋಂಕು ಹರಡುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಯಂ ವೈದ್ಯರೇ ಕ್ವಾರಂಟೈನ್ ಆಗಿದ್ದಾರೆ. ಆದ್ರೆ ಸಿಬ್ಬಂದಿಗಳನ್ನ ಕ್ವಾರಂಟೈನ್ ಮಾಡೋದಕ್ಕೆ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಈಗಾಗಲೇ ಎಲ್ಲರನ್ನೂ ಕೂಡ ಪ್ರತ್ಯೇಕಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಇನ್ನೇನು ಅವ್ರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾರೆ. ಪರೀಕ್ಷೆಯನ್ನ ಮಾಡಿದ ನಂತರ ಒಂದು ಆತಂಕ ಏನಪ್ಪಾ ಅಂದ್ರೆ, ಪಾಸಿಟಿವ್ ಬಂದ್ರೆ ಇನ್ನೊಂದಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿರಬಹುದಾದಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಆಸ್ಪತ್ರೆಗೆ ಹೋಗುವಂತವರು ಮತ್ತು ಖಾಸಗಿ ಆಸ್ಪತ್ರೆಗಳು ಯಾಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಬೇರೆ ಸಮಸ್ಯೆಗಳಿಗೆ ಹಿಂಜರಿಯುತ್ತಾರೆ ಅಂದ್ರೆ, ಇದೇ ಕಾರಣಕ್ಕಾಗಿ ಇರುವಂತಹ ಸತ್ಯವನ್ನ ಹೇಳಿದಿದ್ರೆ ಅವರೇ ಒಂದು ವ್ಯವಸ್ಥೆ ಮಾಡಿ ಬಹಳ ಸುಸೂತ್ರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಲ್ಲೇ ಇರುವ ರೀತಿ ಎಲ್ಲರನ್ನು ಬಗೆಹರಿಸ್ತಾ ಇದ್ರು. ಆದ್ರೆ ಈಗ ಒಂದಷ್ಟು ಜನರಿಗೆ ಹರಡಿರುವಂತಹ ಆತಂಕ ಕೂಡ ಎಲ್ಲರಲ್ಲೂ ಮನೆ ಮಾಡಿರುವಂಥದ್ದು. ಶ್ವೇತಾ,